ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ನಿಮಗೆ ದಿನ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕ ಬಂಧುಗಳೇ, ಇವತ್ತಿನ ದಿನ ಭವಿಷ್ಯ ಹೇಗಿದೆ, ನಿತ್ಯ ಭವಿಷ್ಯ ಅನ್ನೋದನ್ನ ತಿಳಿಸ್ಕೊಡ್ತೀನಿ. 3 ಸೆಪ್ಟೆಂಬರ್ 2019, ಇವತ್ತು ಪಂಚಾಂಗ ಫಲವನ್ನು ನೋಡೋಣ. ವಿಕಾರಿ ನಾಮ ಸಂವತ್ಸರ, ದಕ್ಷಿಣಾಯಣೆ, ಭಾದ್ರಪದ ಮಾಸ, ವರ್ಷ ಋತು, ಮಳೆಗಾಲ, ಇವತ್ತಿನ ದಿನ ಮಂಗಳವಾರ, ಶುಕ್ಲಪಕ್ಷ, ಇವತ್ತು ತಿಥಿ ಬಂದು ಪಂಚಮಿ ತಿಥಿ, ನಕ್ಷತ್ರ ಚಿತ್ತಾ ನಕ್ಷತ್ರ, ಬ್ರಹ್ಮಯೋಗ, ಭವಕರ್ಣ, ಇದು ಇವತ್ತು ಪಂಚಾಂಗ ಫಲ. ನಾನು ಇವತ್ತು ನಿಮಗೆ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ದ್ವಾದಶ ರಾಶಿಗಳು ಅಂದರೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಯಾವ್ಯಾವ ರಾಶಿಯ ಮೇಲೆ ಇವತ್ತಿನ ದಿನ ಏನೇನು ಫಲಗಳು ಸಿಗುತ್ತೆ, ಚಂದ್ರನ ಸಂಚಾರದ ಆಧಾರದ ಮೇಲೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಾಶಿಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಯಾರ್ಯಾರು ಮೇಷರಾಶಿಯ ಜಾತಕರಿದ್ದೀರಿ ಅವರಿಗೆ ಇವತ್ತಿನ ದಿನ ಬಹಳ ತುಂಬ ಚೆನ್ನಾಗಿದೆ. ಅನೇಕ ಕಡೆಯಿಂದ ನಿಮಗೆ ಧನ ಲಾಭ ಆಗುತ್ತೆ. ಇವತ್ತು ರುಚಿಕರವಾದ ಆಹಾರವನ್ನು ನೀವು ಸೇವನೆಯನ್ನು ಮಾಡ್ತೀರಿ, ಅಂದರೆ ರುಚಿಕರ ಆಹಾರ, ಪಾನೀಯ, ಅದನ್ನೆಲ್ಲ ನೀವು ಪಡೆಯುವಂಥ ಯೋಗ, ಎಲ್ಲ ರೀತಿಯ ಸೌಕರ್ಯವನ್ನು ನೀವು ಇವತ್ತು ಪಡೆಯುತ್ತೀರಿ. ಈಗ ರಾಶಿಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಈ ಥರ ಲೈಕ್ ಮಾಡಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಪಕ್ಕದಲ್ಲೇ ನೋಟಿಫಿಕೇಷನ್ ಬೆಲ್ ಇರುತ್ತೆ, ಆ ನೋಟಿಫಿಕೇಷನ್ ಬೆಲ್ನ ನೀವು ಒತ್ತಲೇಬೇಕು. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಆದರೆ ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ನಾನು ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪಲ್ಲ. ಆದ್ದರಿಂದ ನನ್ನ ಪ್ರಿಯ ವೀಕ್ಷಕ ಬಂಧುಗಳೇ, ನೋಟಿಫಿಕೇಷನ್ ಬೆಲ್ ಒತ್ತೋದನ್ನು ನೀವು ಮರಿಬೇಡಿ. ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು ಅಂದರೆ ಕೆಳಗಡೆ ಶೇರ್ ಬಟನ್ ಇದೆ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋವನ್ನು ನೀವು ಶೇರ್ ಮಾಡಿ. ಈಗ ಮೇಷರಾಶಿ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಈಗ ಎರಡನೇ ರಾಶಿ ಅಂದರೆ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ ಅವರು ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಶತ್ರುಗಳ ಮೇಲೆ ವಿಜಯವನ್ನು ನೀವು ಪ್ರಾಪ್ತಿಯನ್ನು ಮಾಡ್ತೀರಿ. ನೀವು ಪ್ರಯಾಣಗಳನ್ನು ಮಾಡಿದ್ರೆ ಪ್ರಯಾಣಗಳಲ್ಲಿ ಸೌಕರ್ಯ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ವ್ಯಾಪಾರಸ್ಥರಿದ್ದೀರಿ ಅವರಿಗೆ ವ್ಯಾಪಾರದಲ್ಲಿ ಏರಿಕೆಯಾಗಿ ಧನ ಲಾಭ ಆಗುವಂಥದ್ದು ಇವತ್ತಿನ ದಿನ ಆಗುತ್ತೆ. ಈಗ ರಾಶಿಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿಯ ಜಾತಕರಿದ್ದೀರಿ ಅವರಿಗೆ ಪ್ರಯಾಣಗಳಲ್ಲಿ ಅನಾನುಕೂಲ, ಅದಕ್ಕೆ ಇವತ್ತು ಮಿಥುನ ರಾಶಿಯವರು ಅಷ್ಟೊಂದು ಶುಭ ಅಲ್ಲ. ಇವತ್ತು ಜಾಸ್ತಿ ಪ್ರಯಾಣವನ್ನು ಮಾಡಬೇಡಿ. ಅಪಮಾನಗಳಾಗುವಂಥದ್ದು ಅಥವಾ ಅವಮಾನಗಳಾಗುವಂಥದ್ದು, ಅದಕ್ಕೆ ಬಹಳ ಎಚ್ಚರಿಕೆಯನ್ನು ವಹಿಸಿ. ಪ್ರಯತ್ನಗಳಲ್ಲಿ ನಿಮಗೆ ಇವತ್ತು ಸೋಲಾಗುವಂತಹ ಸಂಭವ, ಅದಕ್ಕೆ ಇವತ್ತಿನ ದಿನ ಅಷ್ಟೊಂದು ಮಿಥುನ ರಾಶಿಯವರಿಗೆ ಶುಭ ಫಲಗಳಿಲ್ಲ. ಈಗ ರಾಶಿಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕಟಕ ರಾಶಿ. ಯಾರ್ಯಾರ ಕಟಕ ರಾಶಿಯ ಜಾತಕರಿದ್ದೀರಿ ಅವ್ರಿಗೆ ಇವತ್ತು ಸ್ವಲ್ಪ ಮಾನಸಿಕವಾಗಿ ಹಿಂಸೆ, ಇವತ್ತು ಅಷ್ಟೊಂದು ಶುಭವಿಲ್ಲ, ಧನ ನಷ್ಟ ಆಗುವಂಥದ್ದು, ಏನೋ ಒಂಥರ ಒಳಗಡೆ ಮನಸ್ಸಿನಲ್ಲಿ ಭಯ ಭಯ ಆಗುವಂಥದ್ದು, ಮಲಗಿದ್ರೆ ಸರಿಯಾಗಿ ನಿದ್ದೆ ಬರದೆ ನಿದ್ರಾಭಂಗ ಆಗುವಂತಹ ಯೋಗ ಉತ್ಪತ್ತಿಯಾಗುತ್ತೆ. ಇವತ್ತು ಕಟಕ ರಾಶಿಯವರಿಗೆ ಅಷ್ಟೊಂದು ಶುಭ ಫಲಗಳಿಲ್ಲ. ಈಗ ರಾಶಿಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹರಾಶಿ. ಯಾರ್ಯಾರು ಸಿಂಹರಾಶಿಯ ಜಾತಕರಿದ್ದೀರಿ ಅವರಿಗೆ ಇವತ್ತು ಧನ ಲಾಭ ಆಗುವಂಥದ್ದು, ಮಾನಸಿಕವಾಗಿ ನಿಮಗೆ ನೆಮ್ಮದಿ ಸಿಗುವಂಥದ್ದು. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಇವತ್ತು ಏನೋ ಒಂಥರ ಉಲ್ಲಾಸವಾಗಿರ್ತೀರಿ ಮಾನಸಿಕವಾಗಿ, ಯಾಕಂದರೆ ಮನಸ್ಸು ಭಾಳ ಇಂಪಾರ್ಟೆಂಟು. ಮಾನಸಿಕವಾಗಿ ಶಾಂತಿ ನೆಮ್ಮದಿ ಅನ್ನೋದಿರುತ್ತೆ, ನೀವು ಇವತ್ತು ಸಂತೋಷ ಪಡುತ್ತೀರಿ. ಇವತ್ತಿನ ದಿನ ಅತ್ಯಂತ ಶುಭ ಫಲಗಳು ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ರಾಶಿಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯ ಜಾತಕರಿಗೆ ಕುಟುಂಬದಲ್ಲಿ ಸ್ವಲ್ಪ ದುಃಖಗಳಾಗುವಂಥದ್ದು, ಇವತ್ತು ಅಷ್ಟೊಂದು ಶುಭ ಫಲಗಳಿಲ್ಲ. ಕನ್ಯಾ ರಾಶಿಯವರಿಗೆ ಶತ್ರುಗಳಿಂದ
ಅಪಮಾನಗಳಾಗುವಂತಹ ಲಕ್ಷಣಗಳಿರುತ್ತೆ. ಅದಕ್ಕೆ ನೀವು ಎಲ್ಲಿ ಆಫೀಸಲ್ಲಿರಲಿ, ಎಲ್ಲಿ ನೀವು ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಅಲ್ಲಿ ಹುಷಾರಾಗಿರಿ. ವಾಗ್ವಾದಗಳಾಗುವಂಥದ್ದು, ನೀವೊಂದು ಹೇಳಿದ್ರೆ ಅವರು ಇನ್ನೊಂದು ಅರ್ಥ ಅದನ್ನು ಬೇರೆ ರೀತಿಯಲ್ಲಿ ಅಪಅರ್ಥಗಳನ್ನು ಮಾಡಿಕೊಂಡು ನಿಮಗೂ ಮತ್ತು ಅವ್ರಿಗೂ ಸಹ ವಾಗ್ವಾದಗಳಾಗುವಂಥದ್ದಿರುತ್ತೆ. ಎಚ್ಚರವನ್ನು ವಹಿಸಿ. ಈಗ ರಾಶಿಚಕ್ರದಲ್ಲಿ ಏಳನೇ ರಾಶಿಯೇ ತುಲಾರಾಶಿ. ಯಾರು ತುಲಾರಾಶಿಯ ಜಾತಕರಿದ್ದೀರಿ ಅವರು ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ನಿಮಗೆ ಇವತ್ತು ಸನ್ಮಾನಗಳು ಸಿಗುವಂಥದ್ದು, ಒಡವೆಗಳನ್ನ ಕೊಂಡ್ಕೊಳ್ಳುವಂಥದ್ದು, ಗಿಫ್ಟ್ಸ್ ಕಾಣಿಕೆಯಾಗಿ ನಿಮಗೆ ಗಿಫ್ಟ್ಸ್ ಬರುವಂಥದ್ದು. ಹೆಣ್ಮಕ್ಳಿಗಂತೂ ತುಂಬ ಗಿಫ್ಟ್ಸ್ ಹುಡುಗರು ಕೊಡ್ತಾ ಇರ್ತಾರೆ. ಪ್ರೀತಿ ಪ್ರೇಮ ಮಾಡುವಂಥವ್ರಿಗೆ ಇವತ್ತು ತುಂಬ ಒಳ್ಳೆ ದಿನ ಇದೆ. ಸ್ನೇಹಿತರನ್ನ ಸಂಧಿಸುತ್ತೀರಿ. ನಿಮಗೆ ಇಷ್ಟವಾಗಿರುವಂತಹ ಸ್ತ್ರೀ ಆಗಿದ್ರೆ ಒಳ್ಳೆ ಹುಡುಗ ಅಥವಾ ಹುಡುಗಿ ಈ ತರ ನಿಮಗೆ ಸ್ನೇಹಿತರನ್ನ ಸಂಧಿಸುವಂತಹ ದಿನ ಅತ್ಯಂತ ಶುಭಫಲ ಆಗಿದೆ. ಈಗ ರಾಶಿಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ. ಯಾರ್ಯಾರು ವೃಶ್ಚಿಕ ರಾಶಿಯ ಜಾತಕರಿದ್ದೀರಿ ಇವತ್ತಿಗೆ ನಿಮಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬರುವಂಥದ್ದು, ಅಂದರೆ ಶೀಘ್ರ ಕೋಪ ಬರುವಂಥದ್ದು. ನಿಮ್ಮ ಸಿಟ್ಟನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಸಿಟ್ಟಿನಲ್ಲಿ ಏನು ಮಾಡಿಬಿಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಏನೋ ಒಂಥರ ಇವತ್ತು ಮಾನಸಿಕವಾಗಿ ಬೇಸರ, ಮನಸ್ಸು ಸೌಖ್ಯವಿಲ್ಲದೆ ಬೇಸರ ಆಗುವಂಥದ್ದು. ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಸೋಮಾರಿತನ ಇವತ್ತು ಹೆಚ್ಚಾಗುವಂತಹ ಲಕ್ಷಣಗಳಿದೆ. ಈಗ ರಾಶಿಚಕ್ರದಲ್ಲಿ ವೃಶ್ಚಿಕ ರಾಶಿಯ ನಂತರ ಧನಸ್ಸು ರಾಶಿ, ಒಂಬತ್ತನೇ ರಾಶಿ. ಈ ಒಂಬತ್ತನೇ ರಾಶಿಯಾದಂಥ ಧನಸ್ಸು ರಾಶಿಯ ಜಾತಕರಿಗೆ ಇವತ್ತಿನ ದಿನ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ. ಇವತ್ತು ಧನಸ್ಸು ರಾಶಿಯಲ್ಲಿ ತುಂಬ ಚೆನ್ನಾಗಿದೆ. ನಿಮ್ಮ ಆದಾಯದಲ್ಲಿ ದಿನಾ ಬರ್ತಿರುವಂಥ ಆದಾಯಕ್ಕಿಂತ ಇವತ್ತು ಆದಾಯದಲ್ಲಿ ಏರಿಕೆ, ಧನ ಲಾಭ ಆಗುವಂಥದ್ದು. ಈಗ ರಾಶಿಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ. ಯಾರ್ಯಾರು ಮಕರ ರಾಶಿಯ ಜಾತಕರಿದ್ದೀರಿ ಅವರಿಗೆಲ್ಲ ಇವತ್ತು ತುಂಬ ಚೆನ್ನಾಗಿದೆ, ಸಂತೋಷ. ಮಕರ ರಾಶಿಯಲ್ಲಿ ಇವತ್ತು ಸಂತೋಷ, ಧೈರ್ಯ ಹೆಚ್ಚಾಗುವಂಥದ್ದು, ಉತ್ಸಾಹ ಹೆಚ್ಚಾಗುವಂಥದ್ದು, ಧನ ಲಾಭ ಹೆಚ್ಚಾಗುವಂಥದ್ದು ನಿಮಗೆ ಮಕರ ರಾಶಿಯವರಿಗೆ. ಈಗ ರಾಶಿಚಕ್ರದಲ್ಲಿ ಹನ್ನೊಂದನೇ ರಾಶಿಯೇ ಕುಂಭರಾಶಿ. ಯಾರ್ಯಾರು ಕುಂಭರಾಶಿಯ ಜಾತಕರಿದ್ದೀರಿ ಅವರಿಗೆ ಇವತ್ತಿನ ದಿನ ಅಷ್ಟೊಂದು ಶುಭ ಫಲಗಳಿಲ್ಲ. ಅನಾವಶ್ಯಕ ಖರ್ಚು ಅಂದರೆ ಅನ್ನೆಸೆಸರಿ ಏನೇನೋ ಹಣ ವ್ಯಯ ಆಗುವಂಥದ್ದು. ಅದಕ್ಕೆ ಇವತ್ತು ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಚ್ಚರವನ್ನು ವಹಿಸಿ. ಹೊಟ್ಟೆ ತೊಂದರೆಗಳಾಗುವಂಥದ್ದು, ಗ್ಯಾಸ್ಟಿಕ್ ಆಗುವಂಥದ್ದು, ಎಲ್ಲಂದ್ರಲ್ಲೇ ಹೊರಗಡೆ ಚಾಟ್ಸ್ ಅಂತೇಳಿ ಪಾನಿಪುರಿ, ಸಮೋಸ ಇದೆಲ್ಲ ತಿಂದಾಗ ನಿಮ್ಮ ಆರೋಗ್ಯ ಕೆಡುವಂತಹ ಸಾಧ್ಯತೆಗಳು. ಪ್ರಯಾಣವನ್ನು ಮಾಡಬೇಡಿ. ಯಾಕೆಂದರೆ ಪ್ರಯಾಣಗಳಲ್ಲಿ ಜೊತೆಗಾರರಿಲ್ಲದೆ ನಿಮಗೆ ಬೇಸರ ಆಗುವಂಥ ಲಕ್ಷಣಗಳಿರುತ್ತೆ. ಇವತ್ತು ಯಾರು ಪ್ರಯಾಣ ಮಾಡಬೇಕಾದ್ರೆ ಫ್ರೆಂಡ್ಸ್ ಇಂದ ಅಂದರೂ ಮೊಬೈಲ್ ನೋಡ್ಕೊಂಡು ಅದರೊಳಗೆ ಹೋಗ್ತಾ ಇರ್ತೀರಾ. ಆದರೂ ಸಹ ಇದು ಮೆಟೀರಿಯಲಿಸ್ಟಿಕ್ ಸುಖ ಕೊಟ್ಟರು ನಿಮಗೆ ಮಾನಸಿಕವಾಗಿ ಅಷ್ಟೊಂದು ಪ್ರಯಾಣಗಳಲ್ಲಿ ಅಷ್ಟೊಂದು ಶುಭ ಫಲಗಳನ್ನು ಇವತ್ತು ನಿಮಗೆ ಪ್ರಾಪ್ತಿಯಾಗೋದಿಲ್ಲ. ಈಗ ರಾಶಿಚಕ್ರದಲ್ಲಿ ಹನ್ನೆರಡನೇ ರಾಶಿಯೇ ಮೀನರಾಶಿ. ಯಾರ್ಯಾರು ಮೀನರಾಶಿಯ ಜಾತಕರಿದ್ದೀರಿ ಅವರಿಗೆ ಇವತ್ತಿನ ದಿನ ಸ್ವಲ್ಪ ಪತ್ನಿಯ ಜೊತೆ ವಾದ ವಿವಾದಗಳಾಗುವಂಥದ್ದು. ನೀವು ಪುರುಷರಾಗಿದ್ದರೆ, ಅದೇ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆಗೆ ವಾದ ವಿವಾದಗಳಾಗಿ ಘರ್ಷಣೆಗಳಾಗುವಂಥ ಸಂಭವ. ಅದಕ್ಕೆ ನೀವು ಮಾತಾಡಬೇಕಾದ್ರೆ ಬಿಗಿ ಎಚ್ಚರಿಕೆಯಿಂದ ಮಾತಾಡಿ, ಇಲ್ಲ ಅಂದರೆ ನೀವು ಮಾತಾಡುವಂಥ ಮಾತೆ ಅಪಾರ್ಥಗಳಾಗುವಂಥದ್ದು, ವಾದ ವಿವಾದಗಳಾಗುವಂಥ ಲಕ್ಷಣಗಳಿದೆ. ಅಥವಾ ನೀವು ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಇತರರ ಅಂದರೆ ಆಪಾದನೆಗಳು ನಿಮ್ಮ ಮೇಲೆ ಬರುವಂಥದ್ದು, ಸುಮ್ಮನೆ ಕಳ್ಳತನನೋ ಅಥವಾ ಇನ್ನು ಬೇರೆ ಯಾವುದಾದ್ರೂ ಆಪಾದನೆಗಳು ಬರುವ ಸಾಧ್ಯತೆ ಇರುತ್ತೆ. ಸೆರೆವಾಸ ಆಗುವಂತಹ ಕೋರ್ಟ್ ಕೇಸ್ಗಳಲ್ಲಿ ಓಡಾಡುವಂಥವ್ರಿಗೆ ಅಥವಾ ಗಂಡ ಹೆಂಡತಿ ಜಗಳಗಳಿದ್ರೆ ಅಂಥವ್ರಿಗೆ ಪೊಲೀಸ್ ಸ್ಟೇಷನ್ನು ಅಥವಾ ಕೋರ್ಟ್ಗಳಿಗೆ ಓಡಾಡುವಂತಹ ಸಂಭವ ಉಂಟು. ಎಚ್ಚರ. ಇದು ದ್ವಾದಶ ರಾಶಿ ಭವಿಷ್ಯವನ್ನು ನಾನು ತಿಳಿಸಿದ್ದೀನಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ನ ಒತ್ತಿ ನಿಮ್ಮ ಸ್ನೇಹಿತರಿಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.